ನೇಂದ್ರದಾರ ಸಿಎಂ ಮೊದಲು ಸಿಎಂ ಇದ್ದಾರೋ ಮೊದಲು ಗೃಹ ಸಚಿವರು ಇದ್ದಾರೆ ಅವರು ಒಂದು ಸಿದ್ದರಾಮಯ್ಯವರ ಆರೋಪ ಆಯಿತು. ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ. ನಮ್ಮ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಎಷ್ಟು ಏನಾಗಿದ್ದು ಅವರು ಅದನ್ನು ಹಂಗೆ ಸಾಧಿಸೋದು. ನಮ್ಮ ಸರ್ಕಾರದ ಮೇಲೆ ಐ ಜಿ ಪಿ ಕೇಡರ್ ಅಂದರೆ ಅಧಿಕಾರಿಗಳು ಬಂಧಿಸಿದ್ದೀವಿ. ನಮ್ಮ ತನಿಖೆ ಆಗ್ತದೆ. ಇಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರೆಲ್ಲ ತನಿಖೆ ಆದಮೇಲೆ ಸತ್ಯಾಂಶ ಈಗೆಲ್ಲ ಹೊರಗಡೆ ಬಂದಿದೆ. ಹಾಗಾಗಿ ರಕ್ಷಣೆ ಮಾಡೋ ಪ್ರಶ್ನೆಯಲ್ಲಿದೆ. ಏನಾಗಿದೆ ಕಾಂಗ್ರೆಸ್ನವರಿಗೆ ಹಾವಿದೆ ಹಾವಿದೆ ಅರಿವೆ ಬಿಡ್ತೀವಿ ಅದರ ನಿಮ್ಮ ಹತ್ರ ದಾಖಲೆ ಬಿಡುಗಡೆ ಮಾಡಿರಿ. ಏನಿದೆ ಯಾರೇ ಅಗಡದಲ್ಲಿ ಪಾಲ್ದಾರಾದರೆ ಅದು ತಪ್ಪು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ತಪ್ಪಡಿತಾನೆ. ಅಂದರೆ ನಮ್ಮ ಮುಖ್ಯಮಂತ್ರಿಗಳೇ ಜ್ಞಾನೇಂದ್ರನ್ನೇ ಬೆನ್ನೆತ್ತಿ ಇದನ್ನು ತನಿಖೆ ಕೊಡಿದ್ರೆ ಸಿ ಡಿ ತನಿಖೆಗೆ ನಿಷ್ಪಕ್ಷವಾಗಿ ತನಿಖೆ ಆಗ್ತದೆ. ಐ ಜಿ ಪಿ ಕಡೆ ಅಧಿಕಾರಿಗಳು ಬಂದಿದ್ದೀವಿ ಅಂದರೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನು ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನೀವು ಯಾರು ಮನಸ್ಸಿದ್ರಿ? ನೀವು ರಕ್ಷಣೆ ಮಾಡಿದ್ರಿ. ನಿಮ್ಮ ಶಾಸಕರ ಮಗನಿದೆ ಅಂತ ಮಾಹಿತಿ ಇದೆಯಾ? ಬಿಜೆಪಿ ಕೇಡರ್ ಅಷ್ಟೇ ಅಲ್ಲ, ಆಯಿತು ನೋಡಿ ಪೊಲಿಟಿಷಿಯನ್ಸ್ ಇದ್ದಾರೆ. ಆಯಿತು, ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಗಳಾಗಲಿ ಮಾಜಿ ಆಗಲಿ ಗೃಹ ಸಚಿವರಲ್ಲಿ ಯಾರೂ ಪಾಲ್ದಾರರಿಲ್ಲ. ನಿಷ್ಪಕ್ಷಪಾತವಾಗಿ ಅವರ ಕೈಗೆ ಅಧಿಕಾರ ಕೊಡಿದ್ವಿ, ತನಿಖೆ ಮಾಡ್ತಿದ್ದಾರೆ. ಇಲ್ಲಿ ಕೇವಲ ಆರೋಪಗಳು ಮಾಡ್ತಾರೆ. ಅವ್ರಿಗೇನಾಗಿದೆ? ಎಲ್ಲ ಒಂದು ಕಡೆ ಭ್ರಮಲು ಹೋಗ್ತಾರೆ, ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ. ಕಾಂಗ್ರೆಸ್ ಸ್ವರ್ಗಕ್ಕೆ ಮೂರಾಗಿ ಏನಂತಲ್ಲ ಹಾಗೆ ಎಲ್ಲ ಒಂದು ಕಡೆ ನೋಡಿ. ಅವರಿಗೆ ಈ ನೀರಲ್ಲಿ ತಕ್ಕಂಥ ಮೀನನ್ನು ತೆಗೆದಕ್ಕೆ ಹೆಂಗಾಗುತ್ತೆ? ಇಷ್ಟು ವರ್ಷ ಅಧಿಕಾರ ಅನುಭವಿಸಿದರು, ಎಂಜಾಯ್ ಮಾಡಿದರು. ಆದರೆ ನಾವು ಅಧಿಕಾರ ಎಂಜಾಯ್ ಮಾಡಲ್ಲ. ನಾವು ಅಧಿಕಾರವನ್ನು ಜನ ಕೊಡಿದ್ರೆ ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ. ನಮ್ಮ ಸರ್ಕಾರ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ. ನಿಮ್ಮ ಫ್ರೀ ಟೈಮನ್ನು ATM ಮಾಡಿಕೊಳ್ಳಿ. ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ. ನಿಮ್ಮ ಕಿಚನ್ನೇ ನಿಮ್ಮ ಫ್ಯಾಕ್ಟ್ರಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.